ಎಲ್ಲರೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ ಭಟ್. ಇವತ್ತು ಒಂದು ಪ್ರಮುಖವಾದ ಪ್ರಶ್ನೆ. ಭಾರತದ ಜನತಂತ್ರ ನೈಜ ಜನತಂತ್ರವ ಅಥವಾ ನಾವು ಜನತಂತ್ರದಿಂದ ಸರ್ವಾಧಿಕಾರಿ ವ್ಯವಸ್ಥೆಯತ್ತ, ಆಟೋಕ್ರಾಟಿಕ್ ವ್ಯವಸ್ಥೆಯತ್ತ ಹೋಗ್ತಾ ಇದ್ದೀವ? ಜನತಂತ್ರ ಹೇಗಿರುತ್ತೆ? ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ. ಅದರ ಜೊತೆಗೆ ದೇಶದ ಸಂವಿಧಾನ ಬಹಳ ಬಹಳ ಮುಖ್ಯವಾದ್ದು. ನಮಗೆಲ್ಲ ಇರುವ ಹೆಮ್ಮೆ, ಸಂತೋಷ ಅಂದರೆ ವಿಶ್ವದ ಅತ್ಯುತ್ತಮ ಸಂವಿಧಾನ ಯಾವುದು ಅಂದರೆ ನಮ್ಮ ಸಂವಿಧಾನ ಅನ್ನುವುದನ್ನು ಎದೆ ತಟ್ಟಿ ನಾವು ಹೇಳ್ಬೋದು. ನಮ್ಮ ಎದೆ 56 ಇಂಚ್ ಇರಲಿ, 46 ಇಂಚ್ ಇರಲಿ, ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಅಟ್ ಆಲ್. ಹೇಳ್ಬೋದು ನಮ್ದು ಅತ್ಯುತ್ತಮವಾದ. ಆದರೆ ಆ ಸಂವಿಧಾನವನ್ನು ಬುಡಮು ಮೇಲು ಮಾಡುವ ಒಂದು ಯತ್ನ ಒಳಗಡೆಯಿಂದನೇ ನಡೀತಾ ಇರುವಂಥದ್ದು. ಮತ್ತು ವ್ಯಕ್ತಿ ಪೂಜೆ ತನ್ನ ಪಾರಮ್ಯವನ್ನು ತಲುಪಿರುವುದು, ಇದು ಜನತಂತ್ರಕ್ಕೆ ಅಪಾಯಕಾರಿ. ಪಕ್ಷಕ್ಕಿಂತ ಒಬ್ಬ ವ್ಯಕ್ತಿ ದೊಡ್ಡವನಾಗುವ ಅಪಾಯ. ಅದು ಕಾಂಗ್ರೆಸ್ನಲ್ಲೂ ಆಗಿತ್ತು. ಇಂದಿರಾ ಗಾಂಧಿ ಪಕ್ಷಕ್ಕಿಂತ ದೊಡ್ಡದವರಾಗಿ ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅಂತೇಳಿ ಆ ಕಾಲದ ಕಾಂಗ್ರೆಸ್ ಅಧ್ಯಕ್ಷ ದೇವಕಾಂತ್ ಬರುವ ಅವರು ಹೇಳಿದರು. ನಂತರ ಇಂದಿರಾ ಗಾಂಧಿಯವರ ಪತನ ಆಯಿತು. ಈಗ ಅದೇ ಸ್ಥಿತಿಯಲ್ಲಿದ್ದೇವೆ. ಈಗ ಇವತ್ತಿನ ಪ್ರಧಾನಿ ಮೋದಿ ಈಸ್ ಇಂಡಿಯಾ, ಇಂಡಿಯಾ ಈಸ್ ಮೋದಿ ಅನ್ನುವ ಸ್ಥಿತಿಗೆ ಬಂದು ತಲುಪಿದ್ದೇವೆ. ಆಗಿನಕ್ಕಿಂತ, ಇಂದಿರಾ ಗಾಂಧಿ ಕಾಲಕ್ಕಿಂತ ಹೆಚ್ಚು ಹಾರಿಬಲ್ ಆದ ಸಿಚುವೇಶನ್ ಇದೆ. ಬಿ ಜೆ ಪಿಗಿಂತ ಮೋದಿಯವರು ದೊಡ್ಡವರಾಗಿದ್ದಾರೆ. ಮೋದಿ ಅವರ ಚೇಲಾಗಳು, ಬಾಲಂಗೂಚಿಗಳೆಲ್ಲ ಅವರು ದೈವಾಂಶ ಸಂಭೂತರು ಅಂತ ಪ್ರಚಾರ ಮಾಡಲಾಗ್ತಾ ಇದೆ. ಸ್ವತಃ ಮೋದಿಯವರು ಕೂಡ ನಾನು ಬಯೋಲಾಜಿಕಲ್ ಆದ ಅಪ್ಪ ಅಮ್ಮನ ಅಲ್ಲ, ನಾನು ದೇವರು ಕಳಿಸ್ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಎಲ್ಲರೂ ನಂಬಿದ್ದಾರೆ ಇವರು ದೇವರು ಕಳಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮಲ್ಲಿ ಈ ಒಂದು ಅವತಾರಗಳ ಪರಂಪರೆ ಇದೆ ನೋಡಿ. ವಿಷ್ಣುವಿನಿಗೆ ಇಷ್ಟ ಅವತಾರ ಅಂಥೇಳಿ ಆ ವಿಷ್ಣು ನೆಕ್ಸ್ಟ್ ಅವತಾರ ಮೋದಿ ಅಂತ ಜನ ನಂಬಿ ಕೂತಿದ್ದಾರೆ. ಇದು ಅವರನ್ನು ಹೆಚ್ಚು ಯುಸಿ ಸರ್ವಾಧಿಕಾರಿಯನ್ನಾಗಿ ಮಾಡಿದೆ. ಇಡೀ ಬಿ ಜೆ ಪಿಯ ನಿಯಂತ್ರಣ ಈಗ ಮೋದಿ ಅಮಿತ್ ಶಾ ಜೊತೆಗೆ. ಇಂಥ ಸ್ಥಿತಿಯಲ್ಲಿ ನಾವು ಪ್ರತಿಪಕ್ಷದ ರಾಜಕಾರಣವನ್ನು ನೋಡೋಣ. ಕಾಂಗ್ರೆಸ್ ಸೋತಿದೆಯಾ? ಕಾಂಗ್ರೆಸ್ ಎಲ್ಲಿ ಸೋತಿದೆ? ಕಾಂಗ್ರೆಸ್ಗೆ ಹೊಸ ನಾಯಕತ್ವ ಬೇಕಾ? ಹಾಗೆ ಬೇಕಾಗಿದ್ದರೆ ಯಾರು? ಒಂದು, ಕಾಂಗ್ರೆಸ್ ನಾಯಕತ್ವವನ್ನು ರಾಹುಲ್ ಗಾಂಧಿಯವರು ವಹಿಸಿಕೊಂಡು 17 ವರ್ಷಗಳು ಕಳೆದಿವೆ. ಅವರು 17 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ನಾಯಕತ್ವಕ್ಕೆ ಬಲ ತುಂಬುವ ಕೆಲಸವನ್ನು ಅವರು ಮಾಡಿದ್ದು ಭಾರತ್ ಜೋಡೋ ಯಾತ್ರೆಯ ಮೂಲಕ. ಅದು ಹಿಸ್ಟಾರಿಕ್ ಕೂಡ ಆಗಿತ್ತು. ಒಬ್ಬ ರಾಜಕಾರಣಿಯಾದವನು ನೆಲದ ಮೇಲೆ ನಡೀಬೇಕು, ಆಕಾಶದಲ್ಲಿ ಹಾರುವುದಲ್ಲ. ಜನರ ನಡುವೆ ನಡೀತಾ, ಜನರ ಜೊತೆ ಸಂವಾದ ನಡೆಸ್ತಾ, ಮೊದಲು ದೇಶವನ್ನು ಅರ್ಥ ಮಾಡಿಕೊಳ್ಳುವ ಯತ್ನ ಮಾಡಿದ್ರು. ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಂಡಿಯಾ. ಸೊ ಆ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡಿದರು. ಮೋದಿ ಆ ಕೆಲಸವನ್ನು ಮಾಡೇ ಇಲ್ಲ. ಮೋದಿ ಅವರು ಯು ಸಿ ದಟ್ ಆರ್ ಎಸ್ ಕಾರ್ಯಕರ್ತರಾಗಿದ್ದಾಗ ಎಲ್ಲಿ ಓಡಾಡಿದ್ರೋ ಗೊತ್ತಿಲ್ಲ, ಅಲ್ಲ ಹಿಮಾಲಯ ಮೇಲೆ ಹೋಗಿದ್ರಂತೆ. ಆದರೆ ಅವರೆಂದು ಜನರ ನಡುವಿನ ರಾಜಕಾರಣ ಮಾಡಿಲ್ಲ. ಅವರು ಆರ್ ಎಸ್ ಎಸ್ ಸಿದ್ಧಾಂತವನ್ನು ಅನುಷ್ಠಾನಗೊಳಿಸುವ ರಾಜಕಾರಣವನ್ನು ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ರಾಹುಲ್ ಈಸ್ ಡಿಫ್ರೆಂಟ್ ಫ್ರಮ್ ನರೇಂದ್ರ ಮೋದಿ. ರಾಹುಲ್ ಅವರ ಮಾತು ಎಲ್ಲ ನೋಡಿದಾಗ ಅವರೊಂದು ಮ್ಯಾಚುರಿಟಿ ಬಂದಿದೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಅವರ ಇಮೇಜನ್ನು ನಾಶಪಡಿಸುವ ಕೆಲಸವನ್ನು ಸಂಘ ಪರಿವಾರ ಮತ್ತು ಮಾಧ್ಯಮಗಳು ಸತತವಾಗಿ ಮಾಡ್ತಾ ಬಂತು. ಪ್ರತಿ ಒಂದು ವಿಚಾರಕ್ಕೂ ಈಗೆಲ್ಲ ಈಗ ಅವರ ರಾಹುಲ್ ಗಾಂಧಿ ಅವರನ್ನು ಟಾರ್ಗೆಟ್ ಮಾಡುವಂಥದ್ದು ಮಾಧ್ಯಮದ ಸಹಾಯದಿಂದ. ನಿನ್ನೆದೇ ಹೇಳ್ತೀನಿ ನಿಮಗೆ, ನೀವು ಗಮನಿಸಿರ್ಬೋದು. ಸೊ ಈ ಸಂವಿಧಾನ ದಿನದ ಆಚರಣೆ ಏನಿತ್ತು? ಆಗ ಪೋಡಿಯಂ ಮೇಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಷಣ ಮಾಡ್ತಾ ಇದ್ರು. ಅವರ ಒಂದು ಪಕ್ಕದಲ್ಲಿ, ಬಲಭಾಗದಲ್ಲಿ
ಪ್ರಧಾನಿ ನರೇಂದ್ರ ಮೋದಿಯವರು ಇದ್ದರು, ವಿಧಾನಸಭೆಯ ಸ್ಪೀಕರ್ ಇದ್ದರು, ಎಲ್ಲ ಇದ್ದರು. ಈ ಕಡೆ ಖರ್ಗೆಯವರಿದ್ದರು ಪ್ರತಿಪಕ್ಷದ ನಾಯಕರು, ಅವರ ಪಕ್ಕ ರಾಹುಲ್ ಗಾಂಧಿ. ಅವರು ಭಾಷಣ ಮುಗಿಸಿ ಹೊರಡುವ ಸಂದರ್ಭದಲ್ಲಿ ಖರ್ಗೆಯವರು ದ್ರೌಪದಿ ಮುರ್ಮು ಅವರಿಗೆ ಕೈ ಮುಗಿದ್ರು. ಎಲ್ಲರೂ ಕೈ ಮುಗಿತಾ ಇದ್ದರು, ರಾಹುಲ್ ಕೈ ಮುಗಿಯೋದನ್ನು ಮರೆತು ಬಿಟ್ರು. ಹಾಗೆ ಮೆಟ್ಟಲಿಳಿದು ಬಂದುಬಿಟ್ರು. ಅದೊಂದು ಬಹುದೊಡ್ಡ ಇಶ್ಯೂ ಆಗಿ ಮಾಧ್ಯಮಗಳು ರಾಹುಲ್ರಿಂದ ದ್ರೌಪದಿ ಮುರ್ಮು ಅವಮಾನ. ಕೇವಲ ದ್ರೌಪದಿ ಮುರ್ಮು ಅಂತಲ್ಲ, ಅದಕ್ಕೆ ನೋಡಿ ಅದಕ್ಕೆ ಕಟ್ಟುವ ಆ ವಾಕ್ಯಗಳನ್ನು ನೋಡಿ ಮಾಧ್ಯಮಗಳು ಹೇಗೆ ಅಂತ. ಬುಡಕಟ್ಟು ಜನಾಂಗದ ಬಿಸಿ ಈಗ ಭಾಳ ಕುತೂಹಲ. ಬುಡಕಟ್ಟು ಜನಾಂಗದ ರಾಷ್ಟ್ರಪತಿ, ರಾಷ್ಟ್ರಪತಿ ರಾಷ್ಟ್ರಪತಿ ಕಟ್ರಿ, ಬುಡಕಟ್ಟ ಎಡವಟ್ಟ ಯಾವ ಜನಾಂಗ ಕಟ್ಕೊಂಡು ಏನ್ರಿ ಮಾಡೋದು? ಅವರು ದೇಶದ ಮೊದಲ ಪ್ರಜೆ ಅಲ್ವಾ? ಸೊ ಕೈ ಮುಗಿಬೇಕಾಗಿತ್ತು, ತಪ್ಪಿದ್ದಾರೆ. ಅಂದರೆ ಅವರು ಕೇವಲ ಬುಡಕಟ್ಟು ಜನಾಂಗದಿಂದ ಬಂದಿದ್ರು ಅನ್ನುವ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಕೈ ಮುಗಿದಿಲ್ಲ ಅನ್ನುವ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಬಿ ಜೆ ಪಿ ಸ್ಟಾರ್ಟ್ ಮಾಡ್ತು. ತಕ್ಷಣ ಸ್ಟೇಟ್ಮೆಂಟ್ ಕೊಟ್ಟು ಮಾಧ್ಯಮಗಳನ್ನು ಎತ್ಕೊಂಡ್ರು. ನಾನು ಇದನ್ನು ಹೇಳ್ತಿರುವುದು ರಾಹುಲ್ ಅವರ ಇಮೇಜನ್ನು ನಾಶಪಡಿಸುವ ಒಂದು ಸತತವಾದ ಯತ್ನ ನಡೀತಾ ಬಂತು, ನಡೆದಿದೆ. ಅವರ ಇಮೇಜ್ ಏನಿದೆ, ಭಾಳ ಅವರ ಇಮೇಜನ್ನು ಕೆಡಿಸಿಬಿಟ್ಟಿದ್ದಾರೆ ಮಾಧ್ಯಮಗಳು ಬಿ ಜೆ ಪಿ ಸೇರಿ. ಆದರೆ ರಾಹುಲ್ ಇದನ್ನೆಲ್ಲ ಮೀರಿದವರು. ಅವರಿಗೆ ನಾನು ಹೇಳಿದಾಗೆ ಈ ನೆಲ ಗೊತ್ತು, ಇಂಡಿಯಾವನ್ನು ತಿಳಿದುಕೊಳ್ಳೋಕೆ ಯತ್ನ ಮಾಡಿದ್ದಾರೆ ಜನರ ಜೊತೆ. ಆದರೆ ಅದು ಯಾವುದು ಎಲ್ಲವುದು ಗೌಣ ಆಗಿದೆ. ಈಗ ಭ್ರಮೆಯನ್ನು ಸೃಷ್ಟಿಸುವುದು ಮತ್ತು ಸುಳ್ಳು ಹೇಳುವುದು ಭಾಳ ಮುಖ್ಯ ನೀವು ರಾಜಕಾರಣಿ ಆಗೋದಕ್ಕೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಪುನರುಜ್ಜೀವನ ಕೊಡೋಕ್ಕೆ ಸಾಧ್ಯನಾ, ಈ ಪ್ರಶ್ನೆ ನಾವು ಮಹಾರಾಷ್ಟ್ರದ ಚುನಾವಣೆ ನಂತರ ಕೇಳಬೇಕಾದ ಪ್ರಶ್ನೆ. ಒಂದು ಇ ವಿ ಎಮ್ಮು, ಅದ್ರ ಬಗ್ಗೆ ನಾನೆಲ್ಲ ಮಾತನಾಡೋಕ್ಕೆ ಹೋಗಲ್ಲ, ಇದು ಸತ್ಯನೋ ಸುಳ್ಳು ಅದು ಬೇರೆ ವಿಚಾರ, ನಾನು ಅದ್ರ ಬಗ್ಗೆ. ಆದರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಅವಮಾನಕರ ಸೋಲಾಗಿದೆ, ಕೇವಲ 18 ಸ್ಥಾನಗಳು ಗೆದ್ದು. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಒಳಗಡೆ ಒಂದು ಆತ್ಮಾವಲೋಕನ ನಡೀಬೇಕು, ಹೌ ಟು ಸೆಟ್ ದ ಥಿಂಗ್ಸ್ ರೈಟ್. ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತಿನ ಕಾಲಘಟ್ಟದ ರಾಜಕಾರಣದ ಜೊತೆ ಸಂವಹನ ನಡೆಸಬೇಕು, ಅದು ಸಾಧ್ಯನಾ? ಪಾಯಿಂಟ್ ನಂಬರ್ 1, ರಾಹುಲ್ ಗಾಂಧಿಯವರ ಇಮೇಜ್, ಆ ಇಮೇಜನ್ನು ನಾಶಪಡಿಸಲಾಗಿದೆ, ಈಗ ಮತ್ತೆ ಅದನ್ನು ಸರಿಪಡಿಸುವುದು ಕಷ್ಟ, ತಕ್ಷಣಕ್ಕೆ ಸರಿಪಡಿಸೋದಕ್ಕೆ ಸಾಧ್ಯ ಆಗಲ್ಲ. ದಿಸ್ ಅ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಹಾಗಿದ್ದರೆ ಕಾಂಗ್ರೆಸ್ನ ಒಳಗಡೆ ಹೊಸ ನಾಯಕತ್ವವನ್ನು ಹುಡುಕಬೇಕಾ? ಎಸ್, ದಿಸ್ ಅ ಸೆಕೆಂಡ್ ಪಾಯಿಂಟ್. ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ನಾಯಕರಿದ್ದಾರೆ, ಗೌರವಾನ್ವಿತ ನಾಯಕರಿದ್ದಾರೆ. ಸೊ ನಾಯಕರಾಗುವ ಎಲ್ಲ ಅರ್ಹತೆ ಉಳ್ಳವರಿದ್ದಾರೆ, ಪ್ರಧಾನಿಯಾಗುವ ಅರ್ಹತೆ ಇದ್ದವರಿದ್ದಾರೆ. ಈ ದೇಶ ಇದೆಯಲ್ಲ, ಈ ದೇಶದಲ್ಲಿ ನಾಯಕತ್ವದ ಬರಗಾಲ ಇಲ್ಲ, ಚಿಂತನೆಯ ಬರಗಾಲ ಇಲ್ಲ, ಬೌದ್ಧಿಕತೆಯ ಬರಗಾಲ ಇಲ್ಲ, ಬದ್ಧತೆಯ ಬರಗಾಲ ಇಲ್ಲ. ದಿಸ್ ಇಂಡಿಯಾ. ಸೊ ಕಾಂಗ್ರೆಸ್ ಒಳಗಡೆ ಕೂಡ ಅಂಥವರಿದ್ದಾರೆ, ಅದು ಹುಡುಕುವ ಕೆಲಸ ಆಗಬೇಕು. ಯಾರವರು? ದಿಸ್ ಅ ಸೆಕೆಂಡ್ ಕ್ವೆಶನ್. ಸೊ ಈ ಹಿಂದಿಗೆ ಬರ್ತೀನಿ ನಾನು. ಇಂಡಿಯಾ ಘಟಬಂಧನ್ ಏನು ಆಯಿತು, ಒಕ್ಕೂಟ ಆಯಿತು, ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬಿಸಿ ಪ್ರಧಾನಿ ಹುದ್ದೆಗೆ ಅವರ ಹೆಸರನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಬೇಕು ಅಂತ ಒಂದು ಸಲಹೆ ಬಂದಿತ್ತು. ನೆಹರು ಫ್ಯಾಮಿಲಿ ಅದನ್ನು ಒಪ್ಪಲಿಲ್ಲ. ಅಂದರೆ ನೆಹರು ಕುಟುಂಬ ಕಾಂಗ್ರೆಸ್ಸನ್ನು ಏನು ನಿಯಂತ್ರಿಸ್ತಾ ಇದೆ, ಅವರು ತಮ್ಮ ಕುಟುಂಬದ ಹೊರಗಡೆಯ ಒಬ್ಬ ವ್ಯಕ್ತಿಯನ್ನು ನಾಯಕತ್ವಕ್ಕೆ ಪ್ರೊಜೆಕ್ಟ್ ಮಾಡಲ್ಲ, ಇಟ್ ಈಸ್ ಕ್ಲಿಯರ್. ಹಾಗಿದ್ದರೆ ಏನು ಮಾಡಬೇಕು? ಸೆಕೆಂಡ್ ಥಿಂಗ್ ನಾನು ಹೇಳಿದೆ, ನೆಹರು ಕುಟುಂಬದ ಹೊರಗಡೆಯ ಒಬ್ಬ ವ್ಯಕ್ತಿಯನ್ನು ನಾಯಕತ್ವಕ್ಕೆ ಪ್ರೊಜೆಕ್ಟ್ ಮಾಡೋದಕ್ಕೆ ಈ ಕುಟುಂಬ ಅವಕಾಶ ಕೊಡುತ್ತೆ ಅಂತ ನನಗೆ ಅನಿಸಲ್ಲ. ಹಾಗಿದ್ದರೆ ಮೂರನೇ ಪಾಯಿಂಟ್, ಹಾಗಿದ್ದರೆ ನೆಹರು ಕುಟುಂಬದ ಒಳಗಡೆ ಯಾರನ್ನ ಪ್ರೊಜೆಕ್ಟ್ ಮಾಡಬೇಕು? ಒಂದು, ಇತ್ತೀಚಿನ ಉಪಚುನಾವಣೆ ಕೇರಳದಿಂದ ಪ್ರಿಯಾಂಕಾ ಗಾಂಧಿಯವರು 300,000+ ಅಧಿಕ ಮತಗಳ ಅಂತರದ ಗೆದ್ದಿದ್ದು ಐತಿಹಾಸಿಕ. ಹಾಗಿದ್ರೆ ಪ್ರಿಯಾಂಕಾ ಗಾಂಧಿಯವರು ಈಗ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸ್ಕೋಬೇಕಾ? ನೆಕ್ಸ್ಟ್ ಕ್ವೆಶನ್.
ಪ್ರಿಯಾಂಕಾ ಗಾಂಧಿಯವರು ನಾಯಕತ್ವವನ್ನು ವಹಿಸಿಕೊಂಡ್ರೆ ಯುಸಿ ಅದಕ್ಕಿರುವ ಸಾಧಕ ಬಾಧಕಗಳೇನು? ಫಸ್ಟ್ ಥಿಂಗ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಎದುರಿಸಬೇಕು. ನರೇಂದ್ರ ಮೋದಿಯವರನ್ನ ಎದುರಿಸಬೇಕು ಅಂದರೆ ನರೇಂದ್ರ ಮೋದಿಯವರ ಇಮೇಜ್ ಇದೆಯಲ್ಲ, ಅದನ್ನು ಎದುರಿಸಬೇಕು. ನರೇಂದ್ರ ಮೋದಿಯವರ ಸುತ್ತ ಸೃಷ್ಟಿಸಲಾಗಿರುವ ಭ್ರಮಾತ್ಮಕ ವ್ಯೂಹ ಇದೆಯಲ್ಲ, ಅದನ್ನು ಒಡೆಯಬೇಕು. ಅದು ರಾಹುಲ್ ಗಾಂಧಿಯವರಿಗೆ ಇದುವರೆಗೆ ಸಾಧ್ಯ ಆಗಿಲ್ಲ, ಅದು ಪ್ರಿಯಾಂಕಾ ಗಾಂಧಿಯವರಿಗೆ ಸಾಧ್ಯ ಆಗುತ್ತೆ. ಪ್ರಿಯಾಂಕಾ ಗಾಂಧಿಯವರ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ ನೋಡೋಣ. ಅವರಿಗಿರುವ ಮೈನಸ್ ಪಾಯಿಂಟ್ನಿಂದ ನಾನು ಸ್ಟಾರ್ಟ್ ಮಾಡ್ತೆ. ಮೈನಸ್ ಪಾಯಿಂಟ್ ಒಂದೇನೆ, ಅವ್ರ ಪ್ರಾಬ್ಲಮ್ ಅವರ ಹಸ್ಬೆಂಡ್ ಅಥವಾ ಗಂಡ ಅಥವಾ ಪತಿ ಅಥವಾ ಯಜಮಾನ ವಾದ್ರಾ ಅವರು. ವಾದ್ರಾ ಅವರನ್ನು ಸಿಲುಕು ಹಾಕಿಸುವುದಕ್ಕೆ ಹಲವು ರೀತಿಯ ಯತ್ನಗಳು ನಡೆಸಲಾಯಿತು. ಈಗಲೂ ಕೂಡ ಹರಿಯಾಣದಲ್ಲಿ BJP ಸರ್ಕಾರ, ಬಟ್ ಸಾಧ್ಯ ಆಗಲಿ. ಆದರೆ ಅದು ಸಾಕಷ್ಟು ಅವರ ಇಮೇಜನ್ನು ನಾಶಪಡಿಸ್ತು. ಆದರೆ ಎಲ್ಲಿ ಅವ್ರನ್ನ ಫಿಕ್ಸ್ ಮಾಡಬೇಕು ಅಂತ BJP ಮೋದಿ ಅಮಿತ್ ಶಾ ಗ್ಯಾಂಗೆಲ್ಲ ಅಂದ್ಕೊಂಡಿದ್ರೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಈ ಒಂದು ವಾದ್ರಾ ವಿಚಾರ ಮೊದಲಿನ ರೀತಿ ಪರಿಣಾಮ ಬೀರುತ್ತೆ ಅಂತ ನನಗೆ ಅನ್ಸಲ್ಲ. ಸೊ ಡ್ರಾಬ್ಯಾಕ್ ಇರೋದು ಅದೊಂದೇನೆ. ಕಮಿಂಗ್ ಟು ದ ಪ್ಲಸ್ ಪಾಯಿಂಟ್, ಸೊ ಪ್ರಿಯಾಂಕಾ ಗಾಂಧಿಯವರು ಇಂದಿರಾ ಗಾಂಧಿಯವರಂತೆ ಕಾಣ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಹೊರನೋಟಕ್ಕೆ ಜನ ಎಷ್ಟು ಮಹತ್ವ ಕೊಡ್ತಾರೋ ಗೊತ್ತಿಲ್ಲ, ಆದರೆ ಹೊರನೋಟಕ್ಕೆ ಮಹತ್ವವನ್ನು ಕೊಡ್ತಾರೆ. ನೀವು ಮೋದಿಯವ್ರು ನೋಡಿದ್ರೆ ದಿನಕ್ಕೆ 6-8 ಬಾರಿ ಅವ್ರ ಬಟ್ಟೆ ಚೇಂಜ್ ಮಾಡಿದ್ರು. ಪ್ರಧಾನಿಗಳು ಸಮಯ ಇರ್ತಾ ಬರೀ ಬಟ್ಟೆ ಚೇಂಜ್ ಮಾಡೋದೊಂದೇ ಕೆಲಸ ಅಲ್ರಿ ಅಂತ ಇದ್ದೀವಿ ಜನ ಮಾತಾಡೋಣ. ಎಷ್ಟು ಚೆನ್ನಾಗಿ ಕಾಣ್ತಾರೆ, ಯಾವ ಬೇಕು ಟೋಪಿ ಹಾಕ್ತಾರೆ, ಯಾವ ಬೇಡ ಟೋಪಿ ತೆಗಿತಾರೆ, ಯಾರಿಗೆ ಟೋಪಿ ಹಾಕಬೇಕೋ ಟೋಪಿ ಹಾಕ್ತಾರೆ. ಸೊ ತಮ್ಮ 56 ಇಂಚಿನ ಎದೆ ತೋರಿಸ್ತಾರೆ, ಮಿಸಿ ಹ್ಯಾಂಗ್ ನಡಿಬೇಕು ಅಂತ ತೋರಿಸ್ತಾರೆ, ಎಲ್ಲ ಮಾಡ್ತಾರೆ. ಯಾವ ಮಾತಾಡಬೇಕು, ಯಾವ ಶಬ್ದವನ್ನು ತೆಗೆದುಕೋಬೇಕು, ಎವ್ರಿಥಿಂಗ್ ವಿಲ್ ಡೂ ಇಟ್. ಅದು ಇದನ್ನೇ ನಾನು ಹೇಳಿದ್ದು, ಮೋದಿಯವರ ಸುತ್ತ ಇರುವ ಭ್ರಮಾತ್ಮಕವಾದ ಒಂದು ಪರಿಧಿ ಇದೆಯಲ್ಲ ಅದು, ಅದರಲ್ಲೂ ನೋಟನೂ ಬಹಳ ಮುಖ್ಯವಾದದ್ದು. ಹಾಗಾಗಿ ಪ್ರಿಯಾಂಕಾ ಗಾಂಧಿಯವರ ಹೊರನೋಟ ಇಂದಿರಾ ಗಾಂಧಿಯವರಂತೆ ಇರೋದ್ರಿಂದ, ಸೊ ಇಂದಿರಾ ಗಾಂಧಿಯನ್ನು ಜನ ನೋಡಿ ಬೆಂಬಲ ಕೊಡ್ತಾರೆ ಅಂತ. ಕೊಟ್ಟರು ಕೊಡ್ಬೋದು, ಕೊಡದೇ ಇದ್ದರೂ ಇರ್ಬೋದು, ನನಗೆ ಕೊಡ್ತಾರೆ ಅಂತ ಅನ್ಸಲ್ಲ. ಆದರೆ ಇಂಡಿಯಾದ ರಾಜಕಾರಣದಲ್ಲಿ ಅದು ಮುಖ್ಯ, ಹೊರನೋಟ ಭಾಳ ಮುಖ್ಯ, ಡ್ರೆಸ್ ಭಾಳ ಮುಖ್ಯ. ಒಳಗೆ ಏನಾದರೂ ಕುರುಪ ಇರಲಿ, ನಿಮ್ಮ ಮೈ ಮೇಲೆ ಗಾಯ ಇರಲಿ, ಹುಣ್ಣಾಗಿರಲಿ, ಕೊಳತು ಹೋಗಿರಲಿ, ಏನು ಬೇಕಾದ್ರೆ, ನಿಮ್ಮ ಮೇಲೆ ಯಾವ ರೀತಿ ಬಟ್ಟೆ ಹಾಕುತ್ತೆ ಅಥವಾ ನಿಮ್ಮ ತಲೆ ಮೆದುಳು ಎಲ್ಲ ಹಾಳು ಬಿದ್ದು ಹಕ್ಕಲತ್ತು ಹೋಗಿರಲಿ, ಅಲ್ಲಿ ವಿಷಯ ತುಂಬಿರಲಿ, ನೋ ಪ್ರಾಬ್ಲಮ್. ಹೊರಗಡೆ ತಲೆ ಮೇಲೆ ಕೂದಲು ಇದೆಯಾ ಇಲ್ಲ ಮುಖ್ಯ, ಅದಕ್ಕೆ ಭಾಳಷ್ಟು ಜನ ಕೂದಲು ಕಲ್ಕೊಂಡ್ರೆ ತಲೆಗೆಲ್ಲ ಹಚ್ಚಿ ಹಿಂಗೆ ಹಾಕತ್ತಾರೆ ನೋಡಿ. ನನಗೆ ತಲೆ ಮೇಲೆ ಕೂದಲಿಲ್ಲ ಅಂದರೆ ಕೂದಲಿಲ್ಲ ಅಷ್ಟೇ, ಇಂಪಾರ್ಟೆಂಟ್ ಅಲ್ಲ, ಅದು ಬೈದರು ಓಕೆ. ಆದರೆ ಇವತ್ತು ಜನ ಮೆದುಳು ಒಳಗೆ ಏನಿದೆ ಅಂತ ನೋಡಲ್ಲ, ಮೇಲೆ ಕೂದಲು ಇದೆಯಾ ಇಲ್ಲ ನೋಡಿ. ಹಾಗೆಯೇ ಹೊರಗೆ ನೋಟ ಭಾಳ ಮುಖ್ಯ ಇವತ್ತಿನ ಕಾಲಘಟ್ಟದಲ್ಲಿ. ಆದ್ದರಿಂದ ಸೊ ಪ್ರಿಯಾಂಕಾ ಗಾಂಧಿಯವರಿಗೆ ಹೊರನೋಟ ಇದೆ. ಸೆಕೆಂಡ್ ಥಿಂಗ್, ಸತತವಾಗಿ ರಾಹುಲ್ ಗಾಂಧಿಯವರ ಮೇಲೆ BJP ಅಟ್ಯಾಕ್. ಶಹಜಾದ ಅನ್ನೋದು ಮಹಾರಾಷ್ಟ್ರ ಮಹಾರಾಜರ ವಂಶಜ ಅನ್ನೋದು, ಪಾಪು ಅನ್ನೋದು. ಸೊ ನನಗೆ ಗೊತ್ತಿದ್ದಾಗ ಯಾವುದೇ ದೇಶದ ರಾಜಕಾರಣಗಳಲ್ಲಿ ಪ್ರಧಾನಿ ಹುದ್ದೆ ಅಂತ ಇರುವವರು, ಗೃಹ ಸಚಿವರಾಗಿರುವವರು ಇಷ್ಟು ಕ್ಷುಲ್ಲಕವಾದ ಭಾಷೆಯನ್ನು ಬಳಸಲ್ಲ. ಅಪೋಸಿಷನ್ನೇ ಕೊಡಬೇಕಾದ ಗೌರವವನ್ನು ಕೊಡೋದು ಜನತಂತ್ರ. ಅದಕ್ಕೆ ನಾನು ಮೊದಲು ಹೇಳಿದೆ, ನಮ್ಮ ಜನತಂತ್ರ ಏನಾಗಿದೆ ಅಂತ. ಆಡಳಿತ ಪಕ್ಷಕ್ಕೆ ಎಷ್ಟು ಗೌರವ ಇದೆಯೋ ಪ್ರತಿಪಕ್ಷಕ್ಕೂ ಅಷ್ಟು ಗೌರವ ಇರಬೇಕು. ಆದರೆ ನಮ್ಮಲ್ಲಿ ಪ್ರಧಾನಿ ಮತ್ತು ಗೃಹ ಸಚಿವರೇ ರಾಹುಲ್ ಗಾಂಧಿಯವ್ರನ್ನ ಈ ರೀತಿಯ ಅತಿ ಲೋ ಲೆವೆಲ್ ಭಾಷೆಯಿಂದ ಸಂಬೋಧಿಸೋದು ವ್ಯಂಗ್ಯ ಎನ್ನೋದು ಮತ್ತೊಂದು. ಸೊ ಓಕೆ, ರಾಹುಲ್ ಗಾಂಧಿ ಇಮೇಜನ್ನು ನಾಶಪಡಿಸ್ತದೆ, ಆದರೆ ಪ್ರಿಯಾಂಕಾ ಗಾಂಧಿಯನ್ನು ಅದೇ ರೀತಿ ಅವರ ಇಮೇಜ್ ನಾಶಪಡಿಸೋಕ್ಕೆ ಸಾಧ್ಯ ಇದೆಯಾ? ನೋ, ನಾಟ್ ಎಟ್ ಆಲ್. ಇಂಡಿಯಾದಲ್ಲಿ ಒಂದು ಸಂಸ್ಕೃತಿ ಇದೆ, ನಾವು ಮಹಿಳೆಯರಿಗೆ ಗೌರವ ಕೊಡಬೇಕು. ಪ್ರಿಯಾಂಕಾ ಗಾಂಧಿಯನ್ನು ರಾಹುಲ್ ಗಾಂಧಿಯಂತೆ ಅವರು ಕ್ಷುಲ್ಲಕ ಮಟ್ಟದಲ್ಲಿ ಅವರ ಇಮೇಜ್ ನಾಶಪಡಿಸೋಕ್ಕೆ ಯತ್ನ ಮಾಡಿದರೆ ಅವರೇ ನಾಶ ಆಗೋದು. ಇಂಡಿಯಾದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಗೌರವ ಪ್ರೀತಿ ಇರುತ್ತೆ, ಆ ಒಂದು ಸಿಂಪತಿ ಬಂದುಬಿಡುತ್ತೆ. ಆದ್ದರಿಂದ ರಾಹುಲ್ ಗಾಂಧಿ ಅವ್ರನ್ನ ಟಚ್ ಮಾಡಿದಾಗ ಪ್ರಿಯಾಂಕಾ ಗಾಂಧಿಯನ್ನು ಟಚ್ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಸೊ ಒಂದು ಡ್ರಾಬ್ಯಾಕು BJP ಮೋದಿಗೆ ಅಮಿತ್ ಶಾ, ಅವ್ರ ಹೆಣ್ಮಕ್ಕಳಾದ್ದರಿಂದ
ನೀವು ಸೊಂಟದ ಕೆಳಗಿನ ಭಾಷೆ ಬಳಸೋಕ್ಕಾಗಲ್ಲ. ಈ ಯೋಗಿ ಆದಿತ್ಯನಾಥ್, ಅಮಿತ್ ಶಾ, ಮೋದಿ ಇವರ ಭಾಷಣಗಳು ಏನಿವೆ ಅದಕ್ಕೆ ಯಾವುದಾದ್ರಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿನೇ ಇಲ್ಲ. ಮಹಾ ಲೋ ಲೆವೆಲ್, ಕೆಳ ಹಂತ, ವ್ಯಕ್ತಿ ಗೌರವ ಇಲ್ಲ ಅದರಲ್ಲಿ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡಬೇಕಾದ ಕನಿಷ್ಠ ಗೌರವ ಕೂಡ ಅವ್ರ ಮಾತಿನಲ್ಲಿರಲ್ಲ. ಆ ಯೋಗಿ ಬಾಯ್ಬಿಟ್ರೆ ಹೊಲಸು, ಅಮಿತ್ ಶಾ ಬಾಯ್ಬಿಟ್ರೆ ಹೊಲಸು. ಸೊ ಅಂಥ ಸಿಚುವೇಶನ್ ಒಬ್ಬ ಮಹಿಳೆ ಮೇಲೆ, ಪ್ರಿಯಾಂಕಾ ಗಾಂಧಿಯ ಮೇಲೆ ಆ ರೀತಿ ಮಾಡೋಕ್ಕಾಗಲ್ಲ. ದಟ್ ವಿ ಎ ಪ್ಲಸ್ ಬೈ ಟು ಪ್ರಿಯಾಂಕಾ, ಅನದರ್ ಥಿಂಗ್. ಸೊ ಪ್ರಿಯಾಂಕಾ ಅವರ ಮಾತನಾಡುವ ದಾಟಿ ಕೂಡ ಇಟ್ ಈಸ್ ಬೆಟರ್ ಕಂಪೇರ್ ಟು ರಾಹುಲ್ ಗಾಂಧಿ. ಅವರ ವಾಯ್ಸ್ ಮಾಡ್ಯುಲೇಷನ್ ಚೆನ್ನಾಗಿದೆ, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ. ಸೊ ಮೊನ್ನೆ ಕೇರಳ ಇಲೆಕ್ಷನ್ನಲ್ಲೇ ಅವರು ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡುವಾಗ ಆ ಭಾಷೆಯಲ್ಲಿ ಒಂದು ಆಕರ್ಷಣೆ ಇದೆ ಅಂತ. ರಾಹುಲ್ ಗಾಂಧಿ ಅದ್ಭುತವಾಗಿ ಮಾತನಾಡ್ತಾರೆ, ಅವರು ಆ ಭಾಷೆ ಏನಿದೆ ಆ ಭಾಷೆ ಕೂಡ ಅವರ ವ್ಯಕ್ತಿತ್ವದ ಜೊತೆ ಅವ್ರ ಇಮೇಜ್ ನಾಶಪಡಿಸಿದಾಗೆ ಅದು ಕಮ್ಯುನಿಕೇಷನ್ ಮಾಡೋಕ್ಕಾಗದಿರೋ ಒಂದು ವಾತಾವರಣ ತಂದಿಡಲ್ಲ. ಆದರೆ ಪ್ರಿಯಾಂಕಾ ಗಾಂಧಿದಾಗಿಲ್ಲ, ಅವರ ಧ್ವನಿ ಭಾಳ ಭಾಳ ಮುಖ್ಯವಾಗಿದೆ. ಅದರ ಜೊತೆಗೆ ಇನ್ನೊಂದು ಸವಾಲು ಅಂದರೆ ಇದು ಭಾರತದ್ದು ಇವತ್ತು ಒಕ್ಕೂಟ ರಾಜಕಾರಣ ಅಂತ. ಮೋದಿ ಕೂಡ ಒಬ್ಬರೇ ಮಹಾರಾಷ್ಟ್ರದ ಆ ರೀತಿ ಬಂದರು. BJP ಮಾತ್ರ ಏಕಪಕ್ಷೀಯವಾಗಿ ಅಧಿಕಾರ ನಡೆಸೋಂಗಿಲ್ಲ, ಇನ್ನೆರಡು ಪಕ್ಷದ ಮೇಲೆ ಅವಲಂಬಿಸಬೇಕು. ಆ ವಾತಾವರಣ ಸೃಷ್ಟಿಯಾಗಿದೆ. ಅದರಿಂದ ಈ ಒಕ್ಕೂಟ ವ್ಯವಸ್ಥೆಯ ಅರಿವು ಮತ್ತು ಅದನ್ನು ನಿರ್ವಹಿಸುವ ಚಾಕಚಕ್ಯತೆ ಭಾಳ ಮುಖ್ಯವಾದ. ಅದರ ಜೊತೆಗೆ ಸುತ್ತಲೂ ಒಂದು ಕೋಟ್ರಿ ಏನು ಇಟ್ಕೋಬಾರದು. ರಾಹುಲ್ ಗಾಂಧಿ ಸುತ್ತ ಕೋಟ್ರಿ ಇದೆ, ನನಗೆ ಆ ಕೋಟ್ರಿಗಳ ಬಗ್ಗೆ ಆಕ್ಷೇಪ ಇದೆ. KC ವೇಣುಗೋಪಾಲ್, ಸುರ್ಜೇವಾಲ, ಕರ್ನಾಟಕ ಮೂಲದವರು ಅಂತ ಹೇಳಲಾಗುವ ರಮೇಶ್. ಸೊ ಈ ಕೋಟ್ರಿ ಈಸ್ ಕಿಲ್ಲಿಂಗ್, ಅದು ರಾಹುಲ್ ಗಾಂಧಿ ಗೊತ್ತಾಗ್ತದೆ ಇಲ್ಲ ಗೊತ್ತಿಲ್ಲ. ಪ್ರಿಯಾಂಕಾ ಆದರೆ ಈ ಕೋಟ್ರಿಯನ್ನು ಕಟ್ ಕೂಡುದು ಅಂತ ಅವ್ರಿಗೆ ಅವಕಾಶ ಇದೆ. ರಾಹುಲ್ ಗಾಂಧಿ ಕಟ್ಟಾ ಇದೆ ಆ ಕೋಟ್ರಿಯಿಂದ ಹೊರಗೆ ಬರ್ತಾರೆ. ಬಟ್ ಪ್ರಿಯಾಂಕಾ ಆದರೆ ಶಿಕ್ಯಾನ್. ಆದರೆ ಇಲ್ಲಿ ಕೋಟ್ರಿಯನ್ನು ನಿರ್ವಹಿಸದೆ ಆಯ್ಕೆ ಇದೆಯಲ್ಲ ತಮ್ಮ ಸುತ್ತಮುತ್ತಲ ಯಾರಿದ್ದಾರೆ, ಅದು ಭಾಳ ಮುಖ್ಯವಾದ. ಆ ಆಯ್ಕೆಯನ್ನು ಪ್ರಿಯಾಂಕಾ ಗಾಂಧಿ ಮಾಡ್ತಾರ ಮಾಡಬಹುದು ತರಿಸುತ್ತೆ. ಸೊ ಕಾಂಗ್ರೆಸ್ಸಿಗೆ ಹೊಸ ಚೈತನ್ಯವನ್ನು ನೀಡಬೇಕಾಗಿದೆ, ಹೊಸ ಶಕ್ತಿಯನ್ನು ತುಂಬಬೇಕಾಗಿದೆ. ಆದ್ದರಿಂದ ಹೊಸ ನಾಯಕತ್ವ ಬೇಕಾ ಅನ್ನುವ ಪ್ರಶ್ನೆ ಇದ್ದೇ ಇದೆ. ಸೊ ನೆಹರು ಕುಟುಂಬ ಕೂಡ ಆಲೋಚನೆ ಮಾಡಬೇಕು. ನೆಹರು ಕುಟುಂಬದಿಂದ ಹೊರಗಡೆಯಿಂದ ಯಾರಾದರೂ ನಾಯಕರು ಬರೋದಾದರೆ ಅದು ಭಾಳ ಮುಖ್ಯ. ರಾಹುಲ್ ಗಾಂಧಿಯವರು ಒಂದು ಅಡ್ವೈಸರಿ ಪೊಸಿಷನ್ನಲ್ಲಿ ಇರಲಿ, ನಂತರ ಅಧಿಕಾರಕ್ಕೆ ಬಂದ ಮೇಲೆ ಓಕೆ. ಸೊ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ದೇಶದ ಜನತಂತ್ರವನ್ನು ಉಳಿಸುವ ದೃಷ್ಟಿಯಿಂದ. ಇದು ಇವತ್ತಿನ ವಿಶ್ಲೇಷಣೆ. ಇದು ನನ್ನ ವಾಹಿನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೆ ಆದಷ್ಟೇ ಶೇರ್ ಮಾಡಿ, ಹೆಚ್ಚಿನ ಜನರಿಗೆ ತಲುಪಲಿ. ಅದರಂತೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಪ್ರೀತಿ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.